ಗೈಸ್, ಕಲ್ ಮೇಲೆ ನಿಮಗೆ ಕಾಣಿಸ್ತಾ ಇರ್ಬೋದು ಝೀರೋ ಝೀರೋ ಅಂತ ಹೇಳಿದ್ರೆ ಇದು ನಮ್ಮ ಭಾರತದ ಝೀರೋ. ಇದು ಝೀರೋ ಮೈಲ್ ಝೀರೋ ಮೈಲ್ಸ್ಟೋನ್ ಹತ್ರ ಪುನೀತ್ ನನ್ನ ಜೊತೆಯಲ್ಲಿ ಒಂದು ವಿಡಿಯೋ. ಭಾರತದ ಸೆಂಟ್ರ್ ಮಧ್ಯಪ್ರದೇಶ್ ಅಂತ ಹೇಳ್ತಾರೆ, ಬಟ್ ಸೆಂಟ್ರ್ ಇದು ಅನ್ನೋದನ್ನ ಪಾಯಿಂಟ್ ಮಾಡಿದ್ದಾರೆ. ಗೈಸ್, ಬೆಳಿಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿದ್ದೀನಿ. ಒಂದು, ಎರಡು, ಮೂರು, ನಾಲ್ಕು, ಅದೊಂದಿಲ್ಲ, ಸ್ಪೋರ್ಟ್ಸ್ ಇಲ್ಲ, ಸ್ಪೋರ್ಟ್ಸ್ ಅದು ಡ್ರಾಪ್ ಮಾಡಿದ್ದೀನಿ. ಹೊಸ ಬ್ಯಾಗ್ ಒಂದು ಸಿಕ್ಕಿದೆ, ಅದರಲ್ಲಿ ಇದು ಮಾಡ್ತಾಯಿದ್ದೀನಿ. ಅಂದರೆ ನಾಲ್ಕು ಬ್ಯಾಗು ಈಗ ಗಾಡಿ ಹತ್ರ ತಲುಪಿಸ್ಬೇಕು. ಅದೇನು ತೊಂದರೆ ಇಲ್ಲ, ಇಲ್ಲಿ ಜನ ಇದ್ದಾರೆ, ತಲುಪಿಸ್ಬಿಟ್ಟು ಅದಾದಮೇಲೆ ನಾನು ತೋರಿಸ್ತೀನಿ ಹೇಗೆ ಏನು ಅನ್ನೋದು. ಜೊತೆಗೆ ಈಗ ಹೊರಡ್ತಾಯಿದ್ದೀನಿ, ಈಗ ಬೆಳಿಗ್ಗೆ 6:30 ಆಗಿದೆ. ಎಲ್ಲ ಎದ್ದು ರೆಡಿ, ಫ್ರೆಶ್ ಆಗಿ ಸ್ನಾನ ಗಿನ ಮಾಡಿ ರೆಡಿ ಆದೆ. ಏನು ಮಾಡ್ತಾಯಿದ್ದೀನಿ ಅಂತ, ಇನ್ನೇನು ಮಾಡೋದು ಗೈಸ್. ಈಗ ಸದ್ಯಕ್ಕೆ ಒಬ್ಬನೇ ಇರೋದು, ಒಬ್ಬನೇ ಇದ್ದೀನಿ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ದಯವಿಟ್ಟು ಆದಷ್ಟು ಲೈಕ್ ಮಾಡಿ, ಅಷ್ಟು ಶೇರ್ ಮಾಡಿ. ಇಷ್ಟ ಆಗುತ್ತೋ ಅಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ದಯವಿಟ್ಟು. ಇಷ್ಟ ಆಗುತ್ತೋ ಅಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನನ್ನ ಈ ರೈಡಿಗೆ ನಿಮ್ಮೆಲ್ಲ ಸಪೋರ್ಟ್ ಅತಿ ಮುಖ್ಯ. ನೀವುಗಳು ಮಾಡಬೇಕಿರೋ ಇಷ್ಟ, ಜಸ್ಟ್ ಶೇರ್ ಮಾಡಿ ವಿಡಿಯೋ ಸರ್. ಓಕೆ ಬಂದಿದ್ದೀನಿ ಅಂತ ಗೊತ್ತಿಲ್ಲ, ಯಾವುದೋ ಒಂದು ಬಟನ್ ಪ್ರೆಸ್ ಮಾಡಿದೆ. ಇಲ್ಲ, ನಾನು ನೋಡ್ತೀನಿ. ಇದೆಲ್ಲ 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 ಬಟನಲ್ಲಿ ನಂಬರ್ ಇಲ್ಲದೆ ಇರೋದ್ರಿಂದ ಕನ್ಫ್ಯೂಸ್ ಆಯ್ತು. ಶುಂ ಕ್ಲಸ್ ನೋಡಿ, ಜಸ್ಟ್ ಓಪನ್ ಓಪನ್ ಆಗೋಣ. ನೂರ ಹತ್ತು, ನೂರ ಹತ್ತು ನಮ್ಮದು. ಫಸ್ಟ್ ಫ್ಲೋರಲ್ಲೇ ಇದೆ. ಲೈಟಿಂಗ್ ಹೇಗೆ ಬರ್ತಾ ಇದೆ ಅಂತ ಗೊತ್ತಿಲ್ಲ, ಲೋ ಲೈಟ್ ಚೆಕ್ ಆದಂಗೆ ಆಗುತ್ತೆ. ಓಕೆ, ಇದು 111, 115, 101, ಇದೆ 110. ಓಕೆ, ಕೀ ಇದೆಯಲ್ಲ, ಕೀಲಿದೆ. ಅಯ್ಯೋ, ಕೀಲಿ ಕೀಲಿ, ನಾ ಇಲ್ಲೇ ತೆಗೆಸಿ ಕೀಲೈತೆ. ಕೈಯಲ್ಲಿ ಲಗೇಜು, ಕ್ಯಾಮರಾ ಎಲ್ಲ ಹಿಡ್ಕೊಂಡು ವಿಡಿಯೋ ಮಾಡಬೇಕು ಅಂದರೆ ಅಯ್ಯೋ ಅಯ್ಯೋ. ಅದ್ರ ಜೊತೆ ಅದಕ್ಕೆ ಹೇಳ್ತೀವಿ, ಹಾಂ, ಲೈಟ್ ಬರಬೇಕು ಅಂದರೆ ಏನು ಮಾಡಬೇಕು, ಕೀನ ತೆಗೆದು ಇದರೊಳಗೆ ಸಿಗಿಸ್ಬೇಕು ಅಷ್ಟೇ. ಎ ಸಿ ಇದೆ, ಬಟ್ ಎ ಸಿ ತೊಗೊಂಡಿಲ್ಲ ನಾವು, ನಾನು ಎ ಸಿ ತೊಗೊಂಡಿರೋದು. ಎ ಸಿ ಎಲ್ಲ ತೊಗೊಳ್ಳೋಷ್ಟು ದೊಡ್ಡವರಲ್ಲ, ಅಂದರೆ ಫ್ರೀಯಾಗಿ ಸಿಕ್ಕಿದ್ದಾದ್ರೂ ಏನಕ್ಕೆ ಸುಮ್ಮನೆ ಅಂತ ಅಂತ ಇದೇನಿಲ್ಲ. ಇಲ್ಲಿ ಹೊರಗಡೆ ತುಂಬ ಸೆಕೆ ಇದೆ, ಒಳಗಡೆ ಫ್ಯಾನ್ ಸಾಕು ಅನ್ಸುತ್ತೆ ಅಷ್ಟೇ. ಎಸ್, ಹೋಟೆಲ್ ರಿಸೆಪ್ಷನ್ ಇಲ್ಲಿ. ಈಗ ಇದು ಮಾಡ್ದ ಹಾಗೇನೆ ಹೊರಗಡೆ ಹೋಗಿದೆ ಒಂದು ರೌಂಡು, ಚಾರ್ಮಿನಾರ್ ಹತ್ರ ಹೋಗಿದೆ. ಬಟ್ ಚಾರ್ಮಿನಾರಲ್ಲಿ ನಾನು ಏನು ನೋಡ್ತಾ ಇದ್ದೆ ಅಂತ, ಇಲ್ಲಿ ನನ್ನನ್ನು ನಾನೇ ನೋಡ್ಕೊಳ್ತಾ ಇದ್ದೆ. ಚಾರ್ಮಿನಾರ್ ಹತ್ರ ಹೋಗಿದೆ, ಬಟ್ ಅಲ್ಲಿ ಸ್ವಲ್ಪ ಇದಾಯಿತು. ಏನಂತ ಹೇಳಿದ್ರೆ ಫುಲ್ ಬ್ಯುಸಿ ಇದೆ ಇವತ್ತು ಭಾನುವಾರ, ಅದರಿಂದ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಅಲ್ಲಿದ್ದು ವೀಡಿಯೋಸು ಫೋಟೋಸ್ ಎಲ್ಲ ತೆಗೆದು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಫೋಟೋಸ್ ಎಲ್ಲ ಅಲ್ಲಿ ಸಿಗುತ್ತೆ ಸ್ಟೋರೀಸಲ್ಲಿ. ಹಾಗೆಯೇ ರೀಲ್ಸು, ವೀಡಿಯೋಸು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಎಲ್ಲ ಕಡೆಯೂ ಒಂದೇ ಹೆಸರಲ್ಲಿದೆ, ಎನ್ ಟಿ ಪಿ ರೈಟ್ಸ್, ಬೇರೆ ಏನಿಲ್ಲ. ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರಾದರೆ ಅವಾಗಷ್ಟೇ ಎನ್ ಟಿ ಪಿ ರೈಟ್ಸ್ ಅಂತ ಏನಿದೆ ಅದನ್ನೇ ಅಲ್ಲಿದೆ. ಬಂದು
ಹೋಟೆಲ್ ರಾಜಧಾನಿ, ಇದು ರಿಸೆಪ್ಷನ್ನು. ಇಲ್ಲಿ ಒಂದು ಫ್ಯಾನ್ ಇಟ್ಟಿದ್ದಾರೆ ನೋಡಿ, ಕೂಲರ್ ಫ್ಯಾನ್ ಅಲ್ಲ ಕೂಲರ್ ಅಂತ ಹೇಳ್ಬೋದು. ಎಷ್ಟು ದೊಡ್ಡದಾಗಿದೆ ನೋಡಿ ಈ ರಿಸೆಪ್ಷನ್ಗಿರೋದು. ಎ ಸಿ ಇದೆ ಬಟ್ ಜೊತೆಗೆ ಇದು ಇಟ್ಟಿದ್ದಾರೆ, ಕೂಲರು ಇಟ್ಟಿದ್ದಾರೆ. ತುಂಬಾ ಒಳ್ಳೆ ಗ್ರ್ಯಾಂಡಾಗಿದೆ ಬಟ್ ರೀಸನಬಲ್ ಆಗಿ ನಮ್ಮಂಥವ್ರಿಗೆಲ್ಲ ಒಂದು ಇದಾಗೋ ಥರ ಸಿಗುತ್ತೆ. ಒಂದು ನಮ್ಮ ಒಂದು ಲಿಮಿಟ್ ಪ್ರೈಸಲ್ಲಿ ಹೋಟೆಲ್ ಇದೆ. ಹೋಟೆಲ್ ಇದನ್ನು ನೋಡಿ ನೀವು ಜಡ್ಜ್ ಮಾಡಬೇಡಿ, ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಈಗ ನನಗೆ ಕಂಪ್ನಿಯಿಂದ ಬಂದಿರೋದ್ರಿಂದ ನನಗೆ ಫ್ರೀ, ಬಟ್ ಬಂದರೂ ಇಲ್ಲಿ ಚಾರ್ಜಸ್ಸು ತುಂಬ ಕಮ್ಮಿ ಇದೆ. ಗೈಸ್, ನಾವೀಗಿರೋದು ರಾಜಧಾನಿ ಹೋಟೆಲ್ ರಾಜಧಾನಿ ಹೈದರಾಬಾದ್ ಇದ್ದೀವಿ. ಇಲ್ಲಿ ಸ್ವಲ್ಪ ಐಡಿ ಐಡಿ ಕೊಡೋಣ ಅಂದರೆ ಯಾರೂ ಇಲ್ಲ ಇಲ್ಲಿ. ಓಕೆ, ಲಿಫ್ಟಲ್ಲೇ ಹೋಗ್ಬಿಡೋಣ. ಗೈಸ್, ನಾನೀಗ ಇಲ್ಲಿ ಚಾರ್ಮಿನಾರ್ ಹತ್ರ ಬಂದೆ, ಹೈದರಾಬಾದಲ್ಲಿ ಇದ್ದೀನಿ. ಚಾರ್ಮಿನಾರ್ ಹತ್ರ ಬಂದೆ, ಬಂದು ನೋಡಿದ್ರೆ ಇದು ಗೈಸ್ ಅವಸ್ಥೆ, ಫುಲ್ ಬಿಸಿ ಅಂದರೆ ಫುಲ್ ಬಿಸಿ. ಆದರೆ ಇದು ಇವತ್ತು ಸಂಡೇ ಬೇರೆ, ಸಂಡೇಲಿ ಮಾರ್ಕೆಟೆಲ್ಲ ಇಲ್ಲ, ಚಾರ್ಮಿನಾರ್ ಅಕ್ಕಪಕ್ಕದಲ್ಲೇ ಹಾಕ್ತಾರೆ. ಅದರಿಂದ ತುಂಬಾ ಬಿಸಿ ಬರುತ್ತೆ, ತುಂಬಾ ಅಂದರೆ ತುಂಬ ಬಿಸಿ. ಅದಕ್ಕೆ ನಾನು ಇವಾಗ ಗಾಡಿ ತಂದಿಲ್ಲ, ಯಾಕೆಂದರೆ ನನಗೆ ಒಂದು ಬ್ಯಾಗ್ ಇದೆಲ್ಲ ತೊಗೊಬೇಕಿತ್ತು, ತೊಗೊಂಡೆ, ಅದರಿಂದ ಗಾಡಿ ತಂದಿಲ್ಲ. ನಾನು ಗಾಡಿ ತಂದರೆ ನಾನು ಲಾಕ್ ಆಗ್ಬಿಟ್ಟಿದೆ ಇಲ್ಲಿ, ಆ ಒಂದು ಸಿಚುವೇಶನಲ್ಲೈತೆ. ತುಂಬಾ ಬಿಸಿ ಇಲ್ಲಿ, ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ ಮುಂದೆ ಚಾರ್ಮಿನಾರ್ ಅದು. ಮತ್ತು ಅಲ್ಲಿ ಈಗ ಹೋಗ್ತಾಯಿಲ್ಲ ನಾನು, ನಾಳೆ ಬೆಳಿಗ್ಗೆ ಅಲ್ಲಿಗೆ ಹೋಗೋ ಪ್ಲ್ಯಾನಲ್ಲಿ ಇದ್ದೀನಿ. ಈಗ ಹಂಗೇನೆ ಸುಮ್ಮನೆ ಒಂದು ರೌಂಡ್ ಬಂದೆ ಅಷ್ಟೇ, ಇಲ್ಲೇನೆ ಅದೇ ಹೇಳಿದ್ನಲ್ಲ ಬ್ಯಾಗ್ ತೊಗೊಂಬೇಕಿತ್ತು, ಅದಕ್ಕೆ ಒಂದು ರೌಂಡ್ ಬಂದೆ. ನಮ್ಮ ಆಟೋದವರು ಅಣ್ಣವರು ಸಿಕ್ಕಿದ್ದಾರೆ, ಅವರು ನಮ್ಮ ಬೀದರ್ ಅವರು ದೀಪಕ್ ಅಂತ. ನಮಸ್ತೆ ಅಣ್ಣ, ನಮಸ್ತೆ ಹೇಳ್ಬಿಡಿ. ನಾನೀಗ ಚಾರ್ಮಿನಾರ್ ಸ್ಟ್ರೀಟಲ್ಲೇ ಇದ್ದೀನಿ, ಬಟ್ ಇಲ್ಲಿ ಫುಲ್ ಏನು ಬಿಸಿ ಅಂದರೆ ಸಿಕ್ಕಾಬಟ್ಟೆ ಬಿಸಿ ಬಿಸಿ. ಅದರಿಂದ ನಾನು ಅಂದ್ಕೊಂಡೆ ಬೆಳಿಗ್ಗೆ ಬರೋಣ ಅಂತ. ನಾನೀಗ ಅದಲ್ಲ ಬರಬೇಕಂತ ಹೇಳಿದ್ರೆ ನಾನು ನಮ್ಮ ಪುನೀತ್ ರಾಜ್ಕುಮಾರ್ದು ಒಂದು ಬ್ಯಾಗ್ ಅವ್ರದ್ದು ಒಂದು ಫೋಟೋ ತಗೊಂಡು ಅಲ್ಲಿ ಅದು ತಂದಿಲ್ಲ. ಮತ್ತು ಯೂನಿಫಾರ್ಮ್ ಇದೆ ಅದು ತರಬೇಕು, ಅದು ತಂದಿಲ್ಲ. ಅದೆಲ್ಲ ತಂದು ನಾಳೆ ಬೆಳಿಗ್ಗೆ ಬಂದು ನಾನು ಇಲ್ಲಿ ಇದು ಮಾಡ್ತೀನಿ. ಇದು ಚಾರ್ಮಿನಾರ್ ಸ್ಟ್ರೀಟಲ್ಲಿ ನೋಡಿ, ಫುಲ್ ಬಿಸಿ ಅಂದರೆ ಫುಲ್ ಬಿಸಿ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಹದಿನೈದು ವರ್ಷ. ಓಕೆ, ಯಾವ ರೋಡ್ ಇದು? ಪತ್ತರಗಟ್ಟೆ ರೋಡ್. ಅಲ್ಲ ಅಲ್ಲ, ಇದು ಇದು ಪತ್ತರಗಟ್ಟೆ ರೋಡ್. ಪತ್ತರಗಟ್ಟಿ ರೋಡ್ ಇದು. ಇದು ಬಿಟ್ಟರೆ ಮುಂದೆ ಬಂದು ಮದೀನಾ ಸ್ಟ್ರೀಟ್. ಹಾಂ, ಅದೇ 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 ಗೊತ್ತಾಯ್ತು. ಅಲ್ಲಿ ಮುಂದೆ ಲೈಟು ಒಂದು ಮಸೀದಿ ಗೋಪುರ ಎಲ್ಲ ಕಾಣಿಸ್ತಾ ಅದು ಬಂದು ಮದೀನಾ ಸ್ಟ್ರೀಟ್ ಅಂತ ಬರುತ್ತೆ. ಅಲ್ಲಿ ತನಕ ತಿರುಗಟ್ಟಿ ರೋಡ್ ಅಂತ ಬರುತ್ತೆ. ನಮ್ಮ ಗುರುಗಳು 15 ವರ್ಷದಿಂದ ಇಲ್ಲಿದ್ದಾರಂತೆ. ಅದೇನು ಅಲ್ಲಿ ಬಿಟ್ಟು ಇಲ್ಲಿ ಬಂದು ಆಟ ಓಡಿಸ್ತಾರೆ ನೀವು? ಫ್ಯಾಮಿಲಿ ಎಲ್ಲ ಇಲ್ಲ ನಾನು ಇವ ಎಲ್ಲ ಇಲ್ಲ. ಗೈಸ್, ಈ ರೋಡಲ್ಲಂತೂ ಗಾಡೀಲಿ ಕೂತ್ಕೊಂಡು ವೀಡಿಯೋ ಮಾಡೋದು ಹಿಂಸೆನೆ, ಸಿಕ್ಕಾಪಟ್ಟೆ ಹಿಂಸೆನೆ. ಯಾಕಂದ್ರೆ ಅಷ್ಟು ಒಂದು ಬಿಸಿ ರೋಡು, ಸಿಕ್ಕಾಪಟ್ಟೆ ಬಿಸಿ ರೋಡ್ ಇದು. ನೋಡ್ತಾ ಇರ್ಬೋದು ಇನ್ನೂ ಆಟೋ ಇನ್ನೂ ಮುದ್ದಾಗಿಲ್ಲ ಇಲ್ಲಿ.
ಇಲ್ಲಿಂದ ಆ ಕಡೆಗೆ ಮದೀನಾ ರೋಡ್ ಬರುತ್ತೆ. ಇದ್ದೀನಿ ಚಾರ್ಮಿನಾರ್ಗೆ. ಇಲ್ಲಿ ರಸ್ತೆ ಕೇಳ್ಕೊಂಡು ಕೇಳ್ಕೊಂಡೇ ಹೋಗ್ಬೇಕು, ಅದು ಎಷ್ಟು ಸಲ ಹೋದ್ರೂ ನಿಮಗೆ ಕನ್ಫ್ಯೂಸ್ ಏನೆ, ರಸ್ತೆ ಕೇಳ್ಕೊಂಡೇ ಹೋಗ್ಬೇಕಾಗುತ್ತೆ. ಕೇಳ್ಕೊಂಡು ಹೋಗ್ತೀನಿ ಸರ್. ಚಾರ್ಮಿನಾರ್ ಉದರ್ಸ ಜಾನೆ. ಥ್ಯಾಂಕ್ ಯು ಸರ್. ಹಾಂ ಶುಕ್ರಿಯ. ಥ್ಯಾಂಕ್ ಯು. ನೀವು 10 ಸಲ ಬಂದ್ರೂ ಅದು ಕೇಳ್ಕೊಂಡೇ ಹೋಗ್ಬೇಕಾಯ್ತದೆ. ಯಾಕೆಂತೇಳಿದ್ರೆ ಇಲ್ಲಿ ರೋಡ್ಗಳು ಆ ಥರ ಆಗಿದೆ. ರೋಡ್ಗಳಂತಲ್ಲ, ಇಲ್ಲಿ ಟೋಟಲಿ ಒಂಥರ ಮಿಸ್ಟೇಕೇನೆ. ಮ್ಯಾಪ್ ಹಾಕಿದ್ರೆ 1.5 ಕಿಲೋಮೀಟ್ರ್ ಇರೋದು 3.5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅದಕ್ಕೆ ಮ್ಯಾಪನ್ನ ತೆಗೆದಾಕ್ಬಿಟ್ಟು ನಾಳೆ ಬ್ಯಾಗ್ ಕಟ್ಟುವಾಗ ಸ್ವಲ್ಪ ಒಂದು ಚೇಂಜಸ್ ತರಬೇಕು. ಲದಾಖ್ ಎಲ್ಲ ಕೇಳ್ತಾರೆ, ಎಲ್ಲ ಹೇಳಬೇಕು. ಈಗ ನಾನು ಬೆಳಗ್ಗೆನ ಹೊರಟಿರೋದು ಏನಕ್ಕೆ ಅಂತೇಳಿದ್ರೆ, ಸ್ವಲ್ಪ ಹೊತ್ತಾದರೆ ಅಲ್ಲಿ ಮತ್ತೆ ಕಾಲಿಡೋಕ್ಕೆ ಜಾಗ ಇರೋಲ್ಲ ಗೈಸ್. ಅದರಿಂದ ಬೆಳಗ್ಗೆನೇ ಹೊರಟಿದ್ದೀನಿ. ಏನು ತೊಂದರೆ ಇಲ್ಲ, ಕೇಳ್ಕೊಂಡು ಹೋಗ್ಬಿಡ್ತೀನಿ. ಹೋಗ್ಬಿಟ್ಟು ಈ ರೋಡ ಇನ್ನು ಈ ರೋಡಲ್ಲೇ ಹೋದಂಗೆ ಐತೆಪ್ಪ. ಅಲ್ಲ ಈ ರೋಡ್ ಕರೆಕ್ಟ್. ಸಿಗ್ನಲ್ ಇದೆ. ನೆನ್ನೆ ಈ ರೋಡಲ್ಲಿ ಬಂದಾಗ ಏನು ಬ್ಯುಸಿ ಇತ್ತು ಗೈಸ್. ವಿಡಿಯೋ ನೋಡಿರಲ್ಲ, ಬಾ ಈ ಥರ ಇರೋ ರೋಡ್ ಆ ಥರ ಇತ್ತು ಗೈಸ್. ಅದು ಕಡಲೆಪುರಿ ಮೇಲಿಂದ ಹಾಕಿದ್ರೆ ಕೆಳಗೆ ಬೀಳ್ತಿತ್ತಿಲ್ಲ, ಆ ಥರ ಇತ್ತು ಗೈಸ್. ಇದು ಯಪ್ಪ, ಈಗ ನೋಡಿ ಕೂಲಾಗೈತೆ. ಅಲ್ಲೇ ಸಿಗ್ತಲ್ಲ ಚಾರ್ಮಿನಾರ್ ಎದುರುಗಡೆನೇ ಕಾಣಿಸ್ತಾ ಇದೆ, ಅದೇನೇ ಚಾರ್ಮಿನಾರ. ಇನ್ನು ಒಳಗಡೆ ಗಾಡಿ ಬಿಡಲ್ಲ, ಏನು ಮಾಡೋದು ಗೊತ್ತಿಲ್ಲ, ನೋಡಬೇಕು. ಇಲ್ಲ ಬ್ಯಾಕ್ ಸೈಡಿಂದ ಬರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರದ್ದು ಸ್ವಲ್ಪ ಸೌಂಡ್ ಬರ್ತಾ ಇದೆ ಗೈಸ್. ಇದು ಆಟೋದವ್ರನ್ನ ಯಾರನ್ನ ಕರ್ಕೊಂಡು ಇಲ್ಲಿಂದನೇ ಒಂದು ಫೋಟೋ ತೆಗೆಸಿ ಎಲ್ಲ ಬಿಡಬೇಕು. ಸರ್ ಯಾ ಪೇ ಕಡಾ ಕರ್ಕೆ ದೋ ಫೋಟೋ ಲೇಕಿ ಚಲ. भैया जी छोटा सा हेल्प चाहिए. हम्म